ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಸೇರ್ಪಡೆ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಮಾಜಿ ಸಚಿವರು ಹಾಗೇನೇ ಡಿಸಿಎಂ ಕಂಡುಬಂದರು. ಎಸ್ಟಿ ಸೋಮಶೇಖರ್ ಡಿಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕಂಡುಬಂದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ ಉಭಯ ನಾಯಕರು. ಹೆಮ್ಮಿಗೆಪುರ ವಾರ್ಡ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ, ಜನಸ್ಪಂದನ ಕಾರ್ಯಕ್ರಮ. ಬೆಳಗ್ಗೆ ಪ್ರಧಾನಿಯವರ ಸ್ವಾಗತಕ್ಕೆ ಗೈರಾಗಿದ್ರು ಎಸ್ಟಿ ಸೋಮಶೇಖರ್. ರಾಜರಾಜೇಶ್ವರಿ ನಗರ ಶಾಸಕರು, ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು, ಹೀಗೆ ಅನೇಕ ಶಾಸಕರು ಬರ್ತಾರೆ ಅಂತೆಲ್ಲ ನಿನ್ನೆ ಮಾತಾಡಿದ್ರು. ಸೋಮಶೇಖರ್ ಅವರು ಮಿಸ್ ಆಗಿದ್ದು ಸಹ ಇದೇ ಕಾರಣಕ್ಕ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ವೇದಿಕೆ ಹಂಚಿಕೊಂಡ್ರು ಎಸ್ಟಿ ಸೋಮಶೇಖರ್. ನಾನು 100 ಬಾರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗ್ತೀನಿ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಸ್ಟಿ ಸೋಮಶೇಖರ್ ಅವರ ಹೇಳಿಕೆ ಇದು. ಭೇಟಿಯಾಗೋದ್ರಲ್ಲಿ ತಪ್ಪೇನು ಅನ್ನೋ ಅರ್ಥದ ಪ್ರಶ್ನೆಗಳು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದರು, ಹೌದು ನಾನು 100 ಬಾರಿ ಭೇಟಿಯಾಗ್ತೀನಿ. ಡಿಕೆಶಿ ನನ್ನ ಕ್ಷೇತ್ರಕ್ಕೆ 11 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಯಾರು ಏನೇ ಅಂದರೂ ನಾನು ಅವರನ್ನ ಭೇಟಿಯಾಗ್ತೀನಿ. ಅವರನ್ನ ಭೇಟಿಯಾಗೋದೇ ಅಪಮಾನ ಅಂದ್ರೆ ನಾನೇನು ಮಾಡಬೇಕು? ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ನಾನು ಭೇಟಿಯಾಗ್ತೀನಿ. ಅವರ ಬಗ್ಗೆ ಒಳ್ಳೆ ಮಾತುಗಳನ್ನೂ ಆಡಿದ್ದೆ. ನಿಜ, ಡಿಕೆ ಶಿವಕುಮಾರ್ ಅವರ ಕುರಿತಾಗಿ ನಾನು ಒಳ್ಳೆ ಮಾತುಗಳನ್ನು ಆಡಿದ್ದೀನಿ. ಅದನ್ನೇ ಕೆಲವರು ಅಪಾರ್ಥ ಮಾಡ್ಕೊಂಡು ಬಿಟ್ರೆ ನನ್ನ ಅಭ್ಯಂತರ ಇಲ್ಲ, ನೀವು ಅಪಾರ್ಥ ಮಾಡಿಕೊಳ್ಳಿ ಅಂದಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂದಿದ್ದಾರೆ. ಪ್ರಧಾನಿಯವರು ಬರ್ತಿದ್ದಾರೆ ಅಂತ ನನಗೆ ಮಾಹಿತಿನೇ ನೀಡಿಲ್ಲ ಅಂತ ಹೇಳಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ನನ್ನ ಕ್ಷೇತ್ರದಲ್ಲಿ ಬಸ್ಸಸ್ ಅರೇಂಜ್ಮೆಂಟ್ ಮಾಡಿ ಅಂತ ಪಕ್ಷದವ್ರು ಕೇಳಿದ್ರು, ಬಸ್ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೇನೆ. ಪ್ರೈಮ್ ಮಿನಿಸ್ಟರ್ ಬರ್ತಾವ್ರೆ ನೀವು ಬರಬೇಕು ಅಂತ ನಾನು ಹೇಳಲಿಲ್ಲ. ನಿಮ್ಮ ಪಕ್ಷದಲ್ಲೇ ಕರೆದಿಲ್ಲ ಸರ್? ಕರೆದಿಲ್ಲ ಅಂದ್ರೆ ನಾವು ಉಪಮುಖ್ಯಮಂತ್ರಿ ಭೇಟಿ ಮಾಡುವಂಗಿಲ್ಲ, ಮುಖ್ಯಮಂತ್ರಿಗಳನ್ನ ಕಾನ್ಸ್ಟಿಟ್ಯೂನ್ಸಿ ವಿಚಾರದಲ್ಲಿ ಕೇಳುವಂಗೆ ಇಲ್ಲ, ಅವರೇ ಓನ್ ಡಿಸಿಷನ್ ತಗೋಬಿಟ್ಟವ್ರು. ಭೇಟಿ ಮಾಡಿದ ಕಾರಣಕ್ಕಾಗಿನೇ ನಿಮ್ಗೆ ಕರೆದಿಲ್ಲ ಅನ್ನೋದೇ ಹೇಗೆ? 100% ಭೇಟಿ ಮಾಡಿದೆ ಅಂತಲ್ಲ, ಭೇಟಿ ಮಾಡಿ ನಾವು ಒಳ್ಳೆ ಮಾತು ಆಡಬಾರ್ದು ದೃಷ್ಟಿ ಇರಬೇಕು ಅಂತ. ಮೂರು ತಿಂಗಳಿಂದ ಸತತವಾಗಿ ಬೋರ್ವೆಲ್ ರಿಪೇರಿ ಆಗ್ತಾ ಇಲ್ಲ, ಇದಾಗ್ತಾ ಇಲ್ಲ, ಹಣ ಇಲ್ಲ. ಹಣ ಹೋಗಿ ಕೇಳದೆ ಸರ್ಕಾರದಲ್ಲಿ ನಾನು ಶಾಸಕನಾಗಿ ಅದನ್ನೇ ದೊಡ್ಡ ಅಪಾದನೆ ಅನ್ನೋದಾದ್ರೆ ಒಂದ್ಸಲ 100 ಸಾರಿ ಉಪಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ನನ್ನ ಕಾನ್ಸ್ಟಿಟ್ಯೂನ್ಸಿ ವಿಚಾರವಾಗಿ ಯಾರು ಏನೇ ಮಾಡಲಿ ಅದನ್ನ ಭೇಟಿ ಮಾಡತಕ್ಕಂಥದ್ದಕ್ಕೆ ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು. ಕ್ಷೇತ್ರದ ಜನ ಏನೆಲ್ಲ ಕೇಳ್ತಿದ್ರು, ನಾನು ಕೇಳಿದ್ರೆ ನಾನು ಬೇಕಾದಷ್ಟು ಕೋವಿಡ್ ಇಲ್ಲ ಅಂತಂದಿದ್ರೆ ಈ ಕ್ಷೇತ್ರ ಯಾವುದೇ ಡೆವಲಪ್ಮೆಂಟ್ ಕೂಡ ನಾನು ಉಳಿಸ್ತಾ ಇರಲಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರು, ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕೆಂಪೇಗೌಡ ಬಡಾವಣೆಗೂ ಬಂದಂತ ಸಮಯದಲ್ಲಿ ಕೂಡ ಹೇಳಿದ್ದೆ, ನನಗೆ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡಿಸ್ತಕ್ಕಂಥವ್ರು ಉಪಮುಖ್ಯಮಂತ್ರಿಗಳು, ಯಶವಂತಪುರ ಕ್ಷೇತ್ರಕ್ಕೆ ಟಿಕೆಟ್ ಕೊಡಿಸ್ತಕ್ಕಂಥದ್ದು, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ಗೆ ಉಪಾಧ್ಯಕ್ಷ ಮಾಡತಕ್ಕಂಥದ್ದು, ಅವರು ಸಹಕಾರ ಸಚಿವರಾದ ಮೇಲೆ ಕೋಆಪರೇಟಿವ್ ಫೆಡರೇಷನ್ಗೆ ಚೇರ್ಮನ್ ಮಾಡಿಸ್ತಕ್ಕಂಥದ್ದು, ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗ್ತಕ್ಕಂಥದ್ದಕ್ಕೆ ಅವರು ಆಸ್ಕರ್ ಫರ್ನಾಂಡಿಸ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.